ಫಸ್ಟ್ ಸೆಮ್ಮಲ್ಲಿ ಬರ್ತಕ್ಕಂತಹ ಸೈನ್ಸ್. ಓಕೆ, ಸೊ ಸೈನ್ಸಲ್ಲಿ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ ಹಿಂದಿನ ಕ್ಲಾಸಲ್ಲಿ ಯಾವ ರೀತಿಯಾಗಿ ಒಂದು ವಿಜ್ಞಾನದ ಅರ್ಥ ಆಗಿರ್ಬೋದು, ವ್ಯಾಖ್ಯೆ ಆಗಿರ್ಬೋದು, ಮಹತ್ವಗಳ ಬಗ್ಗೆ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ. ಹೌದಾ? ಹಾಗಾದರೆ ವಿಜ್ಞಾನದಲ್ಲಿ ಇರ್ತಕ್ಕಂತಹ ನೆಕ್ಸ್ಟ್ ಯಾವುದಪ್ಪ ಅಂದರೆ ನೀತಿಶಾಸ್ತ್ರದ ಅಭಿವೃದ್ಧಿ. ಯಾವ ರೀತಿಯಾಗಿ ಒಂದು ನೀತಿಶಾಸ್ತ್ರದ ಅಭಿವೃದ್ಧಿ ಅಂದಾಗ ನೀವು ನೋಡ್ಬೋದು, ಇಲ್ಲಿ ನಡವಳಿಕೆ ಆಗಿರ್ಬೋದು, ಒಂದು ಮಾನದಂಡ ಆಗಿರ್ಬೋದು, ಅಥವಾ ಒಂದು ನಡವಳಿಕೆಯಿಂದ ಸೂಚಿಸುವಂತಹ ಒಂದು ಸಾಮಾಜಿಕ ರೂಢಿಗಳನ್ನು ನಾವಿಲ್ಲಿ ನೋಡ್ತೀವಿ. ಹೌದಾ? ಈ ನೀತಿಶಾಸ್ತ್ರ ಏನಪ್ಪ ಅಂದರೆ ಒಂದು ವಿಜ್ಞಾನ ಅಧ್ಯಯನದಲ್ಲಿ ಒಂದು ಒಳ್ಳೆಯ ಕ್ಷೇತ್ರವಾಗಿ ಒಂದು ವಿವರಣಾತ್ಮಕವಾದ ಒಂದು ಶಿಸ್ತು ಆಗಿರ್ಬೋದು, ವಿವರಣಾತ್ಮಕವಾದ ಒಂದು ವಿಜ್ಞಾನದ ನೀತಿ ಶಾಸ್ತ್ರಗಳಿಂದ ಒಂದು ಸೂಕ್ಷ್ಮ ಗುರಿಗಳು ಮತ್ತು ಒಂದು ಸೂಚನವಾದಂತಹ ಮೌಲ್ಯಮಾಪನವಾಗಿದೆ. ಇದು ವೃತ್ತಿಪರ ಕ್ಷೇತ್ರದಲ್ಲಿ ನೀತಿಶಾಸ್ತ್ರಕ್ಕೆ ಒಂದು ಸಂಬಂಧಿಸಿದಂತಹ ಒಂದು ನಿರ್ದಿಷ್ಟವಾದ ವೃತ್ತಿಯನ್ನು ಏನು ಹೇಳ್ತೀವಿ, ಹೊಂದಿರುವ ಜನರಿಗೆ ಒಂದು ಅನ್ವಯವಾಗುವ ನಡತೆಯಂತೆ ಒಂದು ಮಾನದಂಡವಾಗಿದೆ. ವಿಜ್ಞಾನ ನೀತಿಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪ್ರಾಮುಖ್ಯತೆ ಯಾವುವು? ದ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಎಥಿಕ್ಸ್ ಅಂತ ಏನು ಬರ್ತದೆ. ಇಲ್ಲಿ ವಿಜ್ಞಾನ ಏನಪ್ಪ ಅಂದರೆ ಒಂದು ವೃತ್ತಿಯಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ಶಿಕ್ಷಕ ಯಾವ ರೀತಿಯಾಗಿ ಅಂದರೆ ಇಲ್ಲಿ ಶಿಕ್ಷಕ ಆಗಿರ್ಬೋದು ಅಥವಾ ಒಂದು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಲು ಕೆಲವು ನೈತಿಕತೆಗಳನ್ನು ಇಲ್ಲಿ ನಾವು ಅನುಸರಿಸಬೇಕಾಗತ್ತೆ. ಹೌದಾ? ಒಂದು ಶಿಕ್ಷಕರು ಆಗಿ ಒಬ್ಬ ಸೈಂಟಿಸ್ಟ್ಗಳು ಅಂತೀವಲ್ಲ, ವಿಜ್ಞಾನಿಗಳಾಗಿ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಏನು ಮಾಡಬೇಕಾಗತ್ತೆ, ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಹೇಗೋ ನಾವು ಹೋಗಿ ಒಬ್ಬ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಸೈಂಟಿಸ್ಟ್ಗಳು ಸಹ ಏನು ಅಷ್ಟು ಈಸಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಹೌದಾ? ಒಂದು ಗುಣಮಟ್ಟವಾದ ಗುರಿಯಾಗಿರಬೇಕು ಮತ್ತು ಒಂದು ಒಳ್ಳೆಯ ಸೇವೆಯ ಕೇಂದ್ರಗಳು ಆಗಿರ್ಬೋದು. ಹೌದಾ? ಇವು ಎಲ್ಲ ವಿಧಾನಗಳು ಮತ್ತು ಏನಪ್ಪ ಅಂದರೆ ಅವರ ವೃತ್ತಿಯಲ್ಲಿ ಒಂದು ಸಾರ್ವಜನಿಕ ನಂಬಿಕೆಯನ್ನು ಸಹ ಇಲ್ಲಿ ನಿರ್ವಹಿಸಲು ಒಂದು ಸಹಾಯ ಮಾಡೋದು ಯಾವುದಪ್ಪ ಅಂದರೆ ಈ ಎಥಿಕ್ಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲೂ ಸಹ ಏನಾಗತ್ತಪ್ಪ ಅಂದರೆ ನೀವು ನೋಡ್ಬೋದು, ಒಂದು ವಿಜ್ಞಾನ ಏನಪ್ಪ ಅಂದರೆ ಸಮಾಜದಲ್ಲಿ ಕಾರ್ಯನಿರ್ವಹಿಸುತ್ತೆ. ಆದ್ದರಿಂದ ಏನು ಮಾಡೋದು, ವಿಜ್ಞಾನ ಏನಪ್ಪ ಸಮಾಜದ ಗುರಿಗಳನ್ನು ಸಾಧಿಸಲು ಸಹಕಾರ ಆಗತ್ತೆ. ಇದೆ ಸೇವೆಯಲ್ಲಿರುವ ವ್ಯಕ್ತಿಯಾಗಿರ್ಬೋದು ಕೆಲವು ನೀತಿ ನಿಯಮಗಳನ್ನು ಇಲ್ಲೂ ಸಹ ಅನುಸರಿಸಬೇಕಾಗತ್ತೆ. ನೀತಿಗಳ ನಿಯಮಗಳನ್ನು ಅನುಸರಿಸಲಾರ್ದೇ ಯಾವುದೇ ಒಂದು ಕೆಲಸವನ್ನು ಸಹ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಹೌದಾ? ಒಂದು ವಿಜ್ಞಾನ ನೀತಿಶಾಸ್ತ್ರದಲ್ಲೂ ಸಹ ಏನಪ್ಪ ಅಂದರೆ ವೈಜ್ಞಾನಿಕ ವೃತ್ತಿಯಾದ ಗುರಿ ಮತ್ತು ಪ್ರಗತಿಯನ್ನು ಸಹ ಇಲ್ಲಿ ಒಂದು ಅನ್ವೇಷಣೆ ಮಾಡಿ ಅಜ್ಞಾನದ ನಿರ್ಮೂಲನೆಯಿಂದ ಅದರ ಸಮಸ್ಯೆಗಳನ್ನು ನಾವೇನು ಮಾಡೋದು ಪರಿಹಾರ ಮಾಡಿ ತಿಳಿಸುವುದು ಅಂತ ಹೇಳ್ತೀವಿ. ಇಲ್ಲಿ ನೈತಿಕತೆಯ ಸಮುದಾಯವನ್ನು ಸಹ ಇಲ್ಲಿ ನಿರ್ಲಕ್ಷಿಸದೆ ಒಂದು ನೈತಿಕತೆಯಾದ ಗುಣಮಟ್ಟಗಳನ್ನು ಆಗಿರ್ಬೋದು ನಂಬಿಕೆಗಳನ್ನು ಸಹ ನಾವಿಲ್ಲಿ ಸ್ವೀಕರಿಸ್ತೀವಿ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ಯಾವುದೇ ವೃತ್ತಿಪರ ಪ್ರವೇಶ ಪಡೆಯುವಂತಹ ವ್ಯಕ್ತಿಯು ಸಹ ಏನಾಗುತ್ತೆ ಅಂದರೆ ಕೇವಲ ನೈತಿಕ ಬಾಧ್ಯತೆಯನ್ನು ಸಹ ಪಡೆದುಕೊಳ್ಳಲು ಸಹಾಯ ಆಗುತ್ತೆ. ವ್ಯಕ್ತಿಗಳ ನೈತಿಕತೆಯನ್ನು ಒದಗಿಸದಿದ್ದರೆ ಸಮಾಜದ ಮೌಲ್ಯಗಳನ್ನು ಯಾವ ರೀತಿ ಅವುಗಳ ಸರಕುಗಳು ಆಗಿರ್ಬೋದು ಸೇವೆಗಳನ್ನು ಒದಗಿಸಲು ಸರಿಯಾಗಿ ಸಹಾಯ ಆಗೋದಿಲ್ಲ ಅಂತ ಹೇಳ್ತೀವಿ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ವಿಜ್ಞಾನಿಗಳಿಗೂ ಸಹ ಏನಪ್ಪ ಅಂದರೆ ಒಂದು ಸಂಸ್ಕೃತಿ ಆಗಿರ್ಬೋದು, ಒಂದು ಸಂರಕ್ಷಣೆ ಆಗಿರ್ಬೋದು, ಒಂದು ಮಾಹಿತಿಗಳ ರವಾನೆಯ ಜೊತೆಗೆ ಏನಪ್ಪ ಅಂದರೆ ಒಂದು ನೀತಿ ಸಂಹಿತೆಗಳು ಸಹ ಇಲ್ಲಿ ಇರಬೇಕಾಗತ್ತೆ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ಏನು ಒಂದು ವಿಜ್ಞಾನದ ನೈತಿಕತೆ ಏನಪ್ಪ ಅಂದರೆ ಪರಿಸರದ ಸಂರಕ್ಷಣೆಯು ಒಂದು ದೊಡ್ಡವಾದ ಅವಶ್ಯಕವಾಗಿದೆ. ಪ್ರಕೃತಿಯೇ ಒಂದು ಉತ್ತಮವಾದ ಬ್ರಹ್ಮಾಂಡ. ಪ್ರಕೃತಿ ಇರಲಾರ್ದೆ ನಾವು ಯಾರೂ ಇರೋಕ್ಕಾಗೋದಿಲ್ಲ. ಹೌದಾ? ಒಂದು ಪ್ರಕೃತಿ ಏನಪ್ಪ ಅಂದರೆ ಒಂದು ಉತ್ತಮವಾದ ಬ್ರಹ್ಮಾಂಡವಾಗಿದೆ. ನಮಗೆಲ್ಲವನ್ನು ಒದಗಿಸುವುದು ಅದು. ಗುಣಮಟ್ಟವಾದ ಸುಧಾರಿಸಲು, ಜೀವನದ ಗುಣಮಟ್ಟವನ್ನು ಸಾಧಿಸಲು, ಸುಧಾರಿಸಲು, ಮಾನವನ ಜೀವನಕ್ಕೆ ಹೆಚ್ಚು ಆರಾಮದಾಯಕ ಆಗಿರಬಹುದು, ಸಂತೋಷದಾಯಕವಾಗಿರೋದು, ಅರ್ಥಪೂರ್ಣತೆಯಂತೆ ಕೂಡಿರಲು ಒಂದು ಸಹಾಯಕ ಮಾಡುವುದು ಯಾವುದು, ಒಂದು ಪರಿಸರ ಅಂತಲೇ ಸಹ ನಾವು ಹೇಳ್ತೀವಿ. ಇವು ಎಲ್ಲ ಏನಪ್ಪ ಅಂದರೆ ಒಂದು ನೀತಿಶಾಸ್ತ್ರದ ಒಂದು ಪ್ರಾಮುಖ್ಯತೆ ಅಂತ ಹೇಳ್ತೀವಿ. ಹಾಗಾದರೆ ಇವುಗಳ ಮಹತ್ವವನ್ನು ತಿಳಿಯೋದೇ ಯಾವ ರೀತಿಯಾಗಿ, ಅವುಗಳ ಮಹತ್ವಗಳನ್ನು ನಾವು ಒಂದು ವಿಜ್ಞಾನದ ಪ್ರಾಮುಖ್ಯತೆಯಲ್ಲೂ ಸಹ ಒಂದು ನೀತಿಶಾಸ್ತ್ರದ ಮಹತ್ವ ಯಾವ ರೀತಿಯಾಗಿ ಬರ್ತೈತಿ ಅಂತ ಹೇಳ್ಬೋದು. ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಆಫ್ ಸೈನ್ಸ್ ಅಂದಾಗ ಯಾವ ರೀತಿಯಾಗಿ ಅಂದಾಗ ಮೊದಲನೇದಾಗಿ ಹಾನೆಸ್ಟಿ.
ಹಾನೆಸ್ಟಿ ಅಂದ್ರೆ ಏನಪ್ಪ ಅಂದ್ರೆ ಕನ್ನಡದಲ್ಲಿ ಪ್ರಾಮಾಣಿಕತೆ ಅಂತ ಬರುತ್ತೆ ಇಲ್ಲಿ ಪ್ರಾಮಾಣಿಕತೆ ಅಂದಾಗ ಇಲ್ಲಿ ಏನು ಮಾಡಬಹುದು ಒಬ್ಬ ವಿಜ್ಞಾನಿ ಏನಾಗಿರಬಹುದು ಏನೇ ಒಂದು ರಿಸಲ್ಟ್ ಅನ್ನ ಕೊಟ್ಟಾಗ ಅಲ್ಲಿ ಯಾವುದೇ ಒಂದು ರಿಸಲ್ಟ್ ಅಲ್ಲಿ ತಪ್ಪಾಗಿ ನಿರೂಪಿಸಬಾರದು ಹೌದಾ ಅಂದ್ರೆ ಪ್ರಾಮಾಣಿಕತೆಯಿಂದ ಇಲ್ಲಿ ಏನು ಮಾಡಬೇಕಾಗುತ್ತೆ ವಿಜ್ಞಾನಿಗಳ ಒಂದು ದತ್ತಾಂಶಗಳು ರಿಸಲ್ಟ್ ಗಳು ಬರಬೇಕಾಗುತ್ತೆ ಇಲ್ಲಿ ವಿಜ್ಞಾನಿಗಳು ಯಾವುದೇ ಒಂದು ಪಕ್ಷಪಾತವಿಲ್ಲದೆ ಏನು ಮಾಡಬೇಕು ಸತ್ಯವನ್ನ ಎಲ್ಲರಿಗೂ ಸಮಾನ ಅವಕಾಶ ನೀಡುವಂತೆ ಮಾಡಬೇಕು ಒಂದು ವಿಜ್ಞಾನ ಒಂದು ರಿಸಲ್ಟ್ ಕೊಡಬೇಕಂದ್ರೆ ಸುಳ್ಳು ಹೇಳಿ ಏನು ಮಾಡಿ ರಿಸಲ್ಟ್ ಕೊಡೋದಲ್ಲ ಫಾರ್ ಎಕ್ಸಾಂಪಲ್ ನಾವೇ ಒಂದು ಏನಾದರೂ ಎಕ್ಸ್ಪರಿಮೆಂಟ್ ಮಾಡಬೇಕು ಸುಳ್ಳು ರಿಪೋರ್ಟ್ ಬಂದ್ರೆ ನಮಗೆ ಏನಾದರೂ ಸ್ಯಾಟಿಸ್ಫೈ ಆಗುತ್ತಾ ಅರ್ಥನೇ ಆಗೋದಿಲ್ಲ ನಮಗೆ ಏನು ಗೊತ್ತಾಗಲ್ಲ ಹಾಗೆ ಈ ರೀತಿಯಾದ ಒಂದಷ್ಟು ಮಹತ್ವಗಳನ್ನು ನಾವು ತಿಳ್ಕೊಬೇಕಾಗುತ್ತೆ ಒಂದು ನೀತಿ ಶಾಸ್ತ್ರದಲ್ಲಿ ಅಂದಾಗ ಹೌದಾ ಹಾಗಾದ್ರೆ ಜಾಗರೂಕತೆ ಅಂದಾಗ ಇಲ್ಲಿ ಏನು ಬರ್ತೈತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಜಾಗರೂಕತೆ ಈ ಜಾಗರೂಕತೆ ಅಂದಾಗ ಇಲ್ಲಿ ವಿಜ್ಞಾನಿಗಳು ಏನಪ್ಪ ಅಂದರೆ ಯಾವುದೇ ಒಂದು ಸಂಶೋಧನೆಯನ್ನು ಕೈಗೊಳ್ಳಬೇಕಾದ್ರೆ ಅಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಯಾಕಂದರೆ ಅಲ್ಲಿ ವಿಶೇಷವಾದಂತಹ ಒಂದು ಫಲಿತಾಂಶಗಳು ಪ್ರಸ್ತುತಪಡಿಸಲು ದೋಷಗಳನ್ನು ಏನು ಮಾಡಬೇಕಲ್ಲಿ ಕಡಿಮೆ ಮಾಡಬೇಕು ಜಾಗರೂಕತೆಯಿಂದ ಅದರಿಂದ ಯಾವುದೇ ದೋಷಗಳು ಬರ್ತಾವೆ ಅಂದರೂ ಕೂಡ ಏನೇ ಆಗಲಿ ಅವುಗಳಿಂದ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ ಹೌದಾ ತಪ್ಪುಗಳನ್ನು ಕಡಿಮೆಗೊಳಿಸುವುದರ ಜೊತೆಗೆ ಏನಪ್ಪ ಅಂದರೆ ಸ್ವಯಂ ವಂಚನೆ ಮಾಡಿದ ಒಂದು ಪಕ್ಷಪಾತ ಆಸಕ್ತಿಗಳ ಘರ್ಷಣೆಯನ್ನು ಇಲ್ಲಿ ತಪ್ಪಿಸುವಂತೆ ಏನು ಮಾಡಬೇಕಾಗತ್ತೆ ವಿಜ್ಞಾನದ ಗುರಿಗಳನ್ನು ಇಲ್ಲಿ ಉತ್ತೇಜಿಸುತ್ತೆ ಅಂತ ಹೇಳ್ತೀವಿ ಓಕೆ ಹಾಗಾದರೆ ಮೂರನೇದಾಗಿ ನ್ಯಾಯಪರತೆ ಅಥವಾ ಕಾನೂನುಬದ್ಧತೆ ಅಂತ ಹೇಳ್ತೀವಿ ವಿಜ್ಞಾನಿಗಳು ಯಾವುದೇ ಒಂದು ಸಂಶೋಧನೆಯನ್ನು ಸಹ ಕೈಗೊಂಡಾಗ ಇಲ್ಲಿ ಏನಾಗತ್ತಪ್ಪ ಅಂದರೆ ಆ ಸಂಶೋಧನೆ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ವಿಜ್ಞಾನಿಗಳು ತಮ್ಮ ಸಂಶೋಧನೆಗೆ ಸಂಬಂಧಿಸಿದಂತಹ ಮಾನದಂಡಗಳನ್ನು ಆಗಿರ್ಬೋದು ನಿಯಮಗಳನ್ನು ನಾವು ಪಾಲಿಸಲೇಬೇಕು ವಿಜ್ಞಾನಿಗಳು ಅವುಗಳನ್ನು ಪಾಲಿಸಲೇಯಾದಿದ್ದೇ ಏನಾಗುತ್ತೆ ನಾನು ಹಿಂಗೆ ಮಾಡ್ತೀನಿ ಅಂದರೆ ನಡೆಯಲ್ಲ ಯಾವುದೇ ಇಲ್ಲಿ ಅವುಗಳನ್ನು ಸರಿಯಾಗಿ ಪಾಲಿಸಬೇಕು ಅಂತ ಹೇಳ್ತಾರೆ ಓಕೆ ಸೊ ಈ ರೀತಿ ಏನಾಗ್ತವೆ ಒಂದು ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ ಹಾಗೆ ಪರಸ್ಪರ ಗೌರವ ಅಂತ ಬರುತ್ತೆ ನೆಕ್ಸ್ಟ್ ಪರಸ್ಪರ ಗೌರವ ಅಂದರೆ ಒಂದು ವಿಜ್ಞಾನವು ಏನಪ್ಪ ಅಂದರೆ ಸಮುದಾಯವನ್ನು ಸಹ ಒಂದು ಕಾರ್ಯಾಚರಣೆ ವಿಶ್ವಾಸದಲ್ಲಿ ಯಾಕಂದರೆ ವಿಜ್ಞಾನ ವಿದ್ಯಾರ್ಥಿಗಳು ಸಹೋದ್ಯೋಗಿಗಳಿಂದ ಗೌರವದಿಂದ ಪರಿಗಣಿಸಿ ಏನು ಮಾಡಬೇಕು ಒಂದು ಒಳ್ಳೆಯ ಸಹಕಾರವನ್ನು ನೀಡಬೇಕು ಅಲ್ಲಿ ಯಾವುದೇ ಆದರೆ ಅವ್ರಿಗೆ ಹೇಳಿದ್ರೆ ಏನು ಯುಕಿನ್ಯ ಅಂಥವು ಏನೂ ಇರೋದಿಲ್ಲ ಪರಸ್ಪರ ಗೌರವದಿಂದ ಏನು ಮಾಡಬೇಕಾಗತ್ತೆ ಅಲ್ಲಿ ಸಹೋದ್ಯೋಗಿಗಳಿಂದ ಇರಬೇಕು ಅಂತ ಹೇಳ್ತಾರೆ ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ದಕ್ಷತೆ ದಕ್ಷತೆ ಅಂದಾಗ ನೋಡ್ಬೋದು ನೀವೇನು ಎಫಿಷಿಯನ್ಸಿ ಅಂತ ಹೇಳ್ತಾರೆ ವಿಜ್ಞಾನ ವಿದ್ಯಾರ್ಥಿಗಳು ಯಾವುದೇ ಒಂದು ಸಂಶೋಧನೆಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಏನು ಮಾಡ್ತಾರೆ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಹೆಚ್ಚು ಪರಿಣಾಮಕಾರಿಯಾಗಂತೆ ಮಾಡ್ತಾರೆ ಕೆಲವು ಸಂಶೋಧನೆ ಆರ್ಥಿಕ ವಸ್ತು ಆಗಿರ್ಬೋದು ತಾಂತ್ರಿಕ ಆಗಿರ್ಬೋದು ಸಂಪನ್ಮೂಲಗಳು ಇವುಗಳನ್ನು ಏನೋ ಅವುಗಳನ್ನು ಕೂಡ ಹೆಚ್ಚು ದಕ್ಷತೆಯಿಂದ ಇರುವಂತೆ ನಾವಲ್ಲಿ ನೋಡಿಕೊಳ್ಬೇಕಾಗತ್ತೆ ಅಂತ ಹೇಳಿ ಹಾಗೆ ವಿಷಯಗಳಿಗೆ ಗೌರವ ರೆಸ್ಪೆಕ್ಟ್ ಫಾರ್ ಅ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಅಂದಾಗೇನು ವಿಷಯಗಳು ಯಾವುದೇ ಪ್ರಯೋಗಗಳಲ್ಲಿ ಏನಪ್ಪ ಅಂದರೆ ಯಾವುದೇ ವಿಷಯಗಳನ್ನು ಬಳಸುವಾಗ ವಿದ್ಯಾರ್ಥಿಗಳ ತಮ್ಮ ಹಕ್ಕುಗಳನ್ನು ಅಥವಾ ಘನತೆ ಗೌರವಗಳನ್ನು ಅಲ್ಲಿ ನಿರ್ಲಕ್ಷಿಸಬಾರ್ದು ಹೌದಾ ಎಲ್ಲವನ್ನ ಏನು ಮಾಡಬೇಕು ಎಲ್ಲವನ್ನ ವಿಷಯಗಳಿಗೆ ಗೌರವಗಳನ್ನು ನೀಡಬೇಕು ಪ್ರಾಣಿಗಳ ವಿಷಯಗಳಿಗೂ ಒಂದು ಸೂಕ್ತ ಸ್ಥಾನಮಾನ ನೀಡುವ ಮೂಲಕ ಗೌರವ ನೀಡಬೇಕು ಅವುಗಳ ಚಿಕಿತ್ಸೆಗಳ ಬಗ್ಗೆನೂ ಸಹ ನಾವು ಕಾಳಜಿಯನ್ನು ಅಲ್ಲಿ ವಹಿಸಬೇಕು ಅಂತ ಹೇಳ್ತಾರೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಶಿಕ್ಷಣ ಎಜುಕೇಷನ್ ಅಂತಾರೆ ಎಜುಕೇಷನ್ ಅಂದಾಗ ಏನು ಬರುತ್ತಪ್ಪ ಅಂದರೆ ಇಲ್ಲಿ ನೋಡ್ಬೋದು ಮೊದಲು ವಿಜ್ಞಾನಿಗಳು ಹಾಗೂ ವಿಜ್ಞಾನ ಶಿಕ್ಷಕರು ಭವಿಷ್ಯದಲ್ಲಿ ಬರುವಂತಹ ಕಿರಿಯ ಗುಣಮಟ್ಟದ ಶಿಕ್ಷಣವ ಒಂದು ನೀಡುವುದರ ಜೊತೆಗೆ ಒಳ್ಳೆಯ ವಿಜ್ಞಾನದ ಬಗ್ಗೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ನೋಡಬೇಕು ನಂತರ ವಿಜ್ಞಾನದ ಬಗ್ಗೆ ಸಾರ್ವಜನಿಕರಿಗೆ ಏನು ಮಾಡಬೇಕು ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡಬೇಕಾಗತ್ತೆ ವಿಜ್ಞಾನಿಗಳು ಆಗಿರ್ಬೋದು ವಿಜ್ಞಾನ ಶಿಕ್ಷಕರು ಭವಿಷ್ಯದಲ್ಲಿ ಬರುವಂತಹ ಕಿರಿಯ ವಿಜ್ಞಾನಿಗಳು ಶಿಕ್ಷಕರ ಬಗ್ಗೆ ಯಾವ ರೀತಿಯಾಗಿ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು ವಿಜ್ಞಾನದ ಬಗ್ಗೆ ಅನ್ನೋದನ್ನು ಅವರಿಗೆ ಮೊದಲು ಕಲಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಓಕೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅವಕಾಶ ಅಪಾರ್ಚುನಿಟಿ ಈ ಹಂತದಲ್ಲೂ ಸಹ ಏನಪ್ಪ ಅಂದರೆ ಅತ್ಯಂತವಾದ ಬಲಿಷ್ಠವಾದದ್ದು ಅತ್ಯಂತ ಉಪಯುಕ್ತವಾದದ್ದು ಏನಪ್ಪ ಅಂದರೆ ವೈಜ್ಞಾನಿಕ ಸಂಪನ್ಮೂಲ ಬಳಸುವ ಒಂದು ವೈಜ್ಞಾನಿಕ ವೃತ್ತಿಪರದಲ್ಲಿ ಸಹ ನಡೆಯುವಂತಹ ಏನಪ್ಪ ಅಂದರೆ ಇಲ್ಲಿ ವೈಜ್ಞಾನಿಕ ಸಂಪನ್ಮೂಲಗಳು ಎಲ್ಲವನ್ನು ನಡೆಯುವಂಥದ್ದು ಯಾವುದು ಅಂತ ನೀವು ಹೇಳ್ಬೋದು ಇಲ್ಲಿ
ವೈಜ್ಞಾನಿಕ ವೃತ್ತಿಯಲ್ಲಿ ಮುನ್ನಡೆಯಲ್ಲಿ ಅವಕಾಶವನ್ನು ವಿಜ್ಞಾನಿಗಳಿಗೆ ಕಾರಣಕ್ಕೂ ಇಲ್ಲಿ ನಿರಾಕರಿಸಬಾರದು, ಅವಕಾಶಗಳನ್ನು ಎಲ್ಲೂ ನಿರಾಕರಿಸಬಾರದು ಅಂತ ಹೇಳ್ತಾರೆ. ಹೌದಾ? ಸಾಮಾಜಿಕ ಜವಾಬ್ದಾರಿ, ಇಲ್ಲಿ ವಿಜ್ಞಾನಿಗಳಿಗೆ ಏನಪ್ಪ ಅಂದರೆ ಸಮಾಜಕ್ಕೆ ಹಾನಿಯಾಗುವುದನ್ನು ತಪ್ಪಿಸಬೇಕು, ಸಾಮಾಜಿಕ ಒಂದು ಏನಪ್ಪ ಅಂದರೆ ಪ್ರಯೋಜನವನ್ನು ಉತ್ಪಾದಿಸಲು ಹೆಚ್ಚು ಪ್ರಯತ್ನಿಸಬೇಕು. ವಿಜ್ಞಾನಿಗಳು ಏನೇ ಒಂದು ಸಂಶೋಧನೆ ಕೈಗೊಳ್ಳಬೇಕಾದ್ರೂ ಸ್ವಂತ ಜವಾಬ್ದಾರಿಯಾಗಿರಬೇಕು, ಸಾರ್ವಜನಿಕರ ಬಗ್ಗೆ ತಿಳಿಸಬೇಕು ಅದರ ಬಗ್ಗೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾರು, ಸ್ವಾತಂತ್ರ್ಯ, ಫ್ರೀಡಮ್. ಯಾವುದೇ ಸಮಸ್ಯೆ ಆಗಿರ್ಬೋದು ಅಥವಾ ಈ ಸಿದ್ಧಾಂತಗಳ ಬಗ್ಗೆ ಸಂಶೋಧನೆ ನಡೆಸಲು ಏನಪ್ಪ ಅಂದರೆ ವಿಜ್ಞಾನಿಗಳೇನ ಮುಕ್ತವಾಗಿರಬೇಕಾಗತ್ತೆ. ಹೊಸ ವಿಚಾರವನ್ನು ಅನುಸರಿಸಲು ಏನು ಮಾಡೋದು, ಹಳೆಯದನ್ನು ಸಹ ಅಲ್ಲಿ ಟೀಕಿಸೋರಿಗೆ ಅವಕಾಶ ನೀಡಬೇಕಾಗತ್ತೆ. ಸ್ವತಂತ್ರವಾಗಿ ಸಂಶೋಧನೆ ಕೈಗೊಳ್ಳಲು ಸಹ ಇದೊಂದು ಸಹಾಯಕವಾಗತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಕ್ತತೆ, ಓಪನ್ನೆಸ್ ಅಂತ ಹೇಳ್ತಾರೆ. ಇಲ್ಲೂ ಸಹ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಯಾವುದೇ ಒಂದು ಸಂಶೋಧನೆಯನ್ನು ಕೈಗೊಂಡಾಗ ಮೊದಲು ಅದಕ್ಕೆ ಸಂಬಂಧಿಸಿದಂತಹ ಡೇಟಾಗಳು ಆಗಿರ್ಬೋದು, ಫಲಿತಾಂಶ ಆಗಿರ್ಬೋದು, ವಿಧಾನಗಳು ಆಗಿರ್ಬೋದು, ಸಾಧನೆ ಆಗಿರ್ಬೋದು, ಇವೆಲ್ಲವನ್ನು ಮೊದಲು ಹಂಚಿಕೊಳ್ಬೇಕು. ಇದು ವಿಜ್ಞಾನಿಗಳ ತಮ್ಮ ಕೆಲಸವನ್ನು ಸರಿಯಾಗಿ ಪರಿಶೀಲಿಸಲು, ಸರಿಯಾಗಿ ವಿಮರ್ಶಿಸಲು ಹಾಗೂ ಹೊಸ ಆಲೋಚನೆಯನ್ನು ಇಲ್ಲಿ ಮುಕ್ತ ಅವಕಾಶವನ್ನು ನೀಡಬೇಕಾಗತ್ತೆ. ಹಾಗಾದರೆ ಬರ್ತಕ್ಕಂಥದ್ದು ಶಿಸ್ತು. ಇಲ್ಲಿ ಏನಪ್ಪ ಅಂದರೆ ಶಿಸ್ತು ಏನಪ್ಪ ಅಂದರೆ ಎರಡು ಆದ ಒಂದು ಪ್ರಮುಖ ಗುಣಗಳನ್ನು ಇದೆ, ಎರಡು ಪ್ರಮುಖ ಗುಣಗಳನ್ನು ನೋಡ್ತೀವಿ, ಆಲೋಚನೆ ಹಾಗೂ ತಾರ್ಕಿಕ ಕ್ರಿಯೆ ಅಂತ. ಇಲ್ಲಿ ವಿಜ್ಞಾನ ಮನುಷ್ಯನನ್ನು ಶಿಸ್ತಿನ ಮನುಷ್ಯರನ್ನಾಗಿ, ಇಲ್ಲಿ ವಿಜ್ಞಾನಿಗಳು ಮನುಷ್ಯರನ್ನು ಶಿಸ್ತಿನ ಮನುಷ್ಯರನ್ನಾಗಿ ಪರಿವರ್ತಿಸುತ್ತೆ. ಆ ಶಿಸ್ತಿನ ಮನುಷ್ಯ ತರದ ಮನಸ್ಸಿನ ಒಂದು ಆತ್ಮವಿಶ್ವಾಸ ಇದ್ದಾಗೆ ಸ್ವಾವಲಂಬನೆ, ಶಕ್ತಿ, ಕಠಿಣ ಕೆಲಸ, ಶುಚಿತ್ವ, ಸರಳತೆ ಇವೆಲ್ಲ ಏನಾಗಿರಬೇಕಾಗಲಿ ಪ್ರಾಮಾಣಿಕವಾಗಿರಬೇಕಾಗತ್ತೆ. ಅಂದರೆ ಇವು ಎಲ್ಲ ಏನಪ್ಪ ಅಂದರೆ ಒಂದು ವಿಜ್ಞಾನ ನೀತಿಶಾಸ್ತ್ರದಲ್ಲಿ ಬರ್ತಕ್ಕಂತಹವಾದಂತಹ ಪ್ರಮುಖವಾದ ವಿಜ್ಞಾನದಲ್ಲಿ ಪ್ರಮುಖ ನೀತಿಶಾಸ್ತ್ರದ ಒಂದು ಮಹತ್ವಗಳು ಅಂತ ಹೇಳ್ತೀವಿ. ಇವು ಎಲ್ಲ ಇಂಪಾರ್ಟೆನ್ಸ್ಗಳ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಎಥಿಕ್ಸ್ಗಳ ಬಗ್ಗೆ ತಿಳ್ಕೊಂಡ್ರಿ. ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮುಂದಿನ ಟಾಪಿಕ್ಗಳ ಬಗ್ಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.